ಭೂಮಿಗೆ ನಾನು ಬೈದಿದ್ದು ಪರ್ಸನಲ್ ಆಗಿ ರಿವೆಂಜ್ ತಗೊಳ್ಬೇಕು ಅಂತ ಅಲ್ಲ ಅವ್ರ ಮಾಡಿರೋ ಒಂದು ತಪ್ಪಿಂದ ಇಡೀ ಮನೆಯವರು ಕಷ್ಟಪಡಬೇಕಾಯ್ತಲ್ಲ ಅಂತ ಆದ್ರೆ ಅವರು ಆಡಿದಷ್ಟು ಮಾತುಗಳು ಪರ್ಸನಲ್ ಆಗೇ ಇತ್ತು ರಿವೆಂಜ್ ಆಗೇ ಇತ್ತು ಅನ್ನ ಗತಿ ಇಲ್ಲದೆ ನಾನು ನಿಮ್ಮ ಮನೆಯಲ್ಲಿ ಇದ್ದೀನಿ ಅಂತ ಅನ್ನಿಸ್ಕೊಂಡ್ಮೇಲೆ ನನ್ನ ಇದೇ ಮನೆಯಲ್ಲಿದ್ರೆ ನನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ ದೃಷ್ಟಿ ಅನ್ನ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ ನನ್ಗೆ ಹಸು ಅಂದ್ರೆ ಮಾತ್ರ ಗೊತ್ತಿತ್ತು ಹಸುವಾದಾಗ ಅನ್ನ ನೆನ್ಪಾಗ್ತಾ ಇರ್ಲಿಲ್ಲ ಅಮ್ಮ ನೆನ್ಪಾಗ್ತಾ ಇಲ್ಲ ಆ ವಯಸ್ಸಲ್ಲೇ ಮನೇನ ಬಿಟ್ಬಿಟ್ಟು ಹೋದವನು ನಾನು ನನ್ನ ದುಡ್ಡು ಮೇಲೆ ಬದುಕ್ತಾ ಇದ್ದವನು ಅನ್ನಕ್ಕೋಸ್ಕರ ಈ ಮನೆಗೆ ಬರ್ತೀನ ಹೇಗ್ ಮಾತಾಡ್ಬಿಟ್ಟ ನೋಡ್ದೆ ಅವನು ತಾಳ್ಮೆನ ಕಳ್ಕೊಂಡಾಗ ಇಂಥ ಮಾತುಗಳೆಲ್ಲ ಬರೋದು ಸಹಜ ಶಿವು ಬೆಳಕನ್ನು ಕೊಡೋ ದೀಪಕ್ಕೆ ಸುಡೋ ಶಕ್ತಿನೂ ಇರುತ್ತೆ ನಾವು ಬೆಳಕಲ್ಲೇ ಇರೋಣ ಅದನ್ನ ಮುಟ್ಟಿ ಹಿಂಸೆ ಪಡೋದು ಬೇಡ ಇಲ್ಲ ಕೊಕ್ರೆ ಪ್ರಪಂಚನೇ ಕತ್ಲಾದ್ರೂ ಪರವಾಗಿಲ್ಲ ನನಗೆ ಮನೆಯಲ್ಲಿರೋದಕ್ಕಾಗಲ್ಲ ಶಿವು ದುಡುಕಿ ಇಂಥ ನಿರ್ಧಾರ ತಗೋಬೇಡ ನೀನ್ ಯೋಚನೆ ಮಾಡಬೇಕಾಗಿರೋದು ಬರೀ ಶ್ರವಣ್ ಬಗ್ಗೆ ಅಲ್ಲ ವಯಸ್ಸಾಗಿರೋ ನಿನ್ ತಂದೆ ಬಗ್ಗೆನು ಈ ಮನೆ ಬರೀ ಶ್ರವಣ್ದಲ್ಲ ನಿಂದು ಕೂಡ ನೀನಿ ಮನೆ ಹಿರಿ ಮಗ ಆ ಪಟ್ಟಣ ನಾನು ಪುಟ್ಟ ಮಗು ಇದ್ದಾಗ್ಲೇ ಕಳ್ಕೊಂಡೆ ಈ ಮನೆ ಮಗ ಯಾವತ್ತಿದ್ರು ಅವನೇ ನಾನು ಈ ಮನೆಯಿಂದ ಹೊರಗೋದ್ರೇನೆ ನನಗ್ ಮರ್ಯಾದೆ ಹೊರಗೆ ಹೋಗಿ ಇಲ್ಲಿರೋ ಎಲ್ರಿಗಿಂತನೂ ಚೆನ್ನಾಗಿ ಬದುಕು ತೋರಿಸ್ಬೇಕು ತಮಾಷೆ ಮಾಡಬೇಡ ಶಿವು ಎಷ್ಟು ಸಾಲ ಇದೆ ಅಂತ ನಿನಗೂ ಗೊತ್ತಲ್ವಾ ಅದನ್ನ ತೀರ್ಸೋ ಮಾತು ಕೊಟ್ಟಿದ್ಯಾ ನೀನು ಅದ್ ನೆನ್ಪಿದ್ಯಾ